ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಸೊ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ನೋಡೋಣ ಬನ್ನಿ ಈ ಒಂದು ಕ್ವಶ್ಚನ್ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರಾಗಿರ್ತಕ್ಕಂಥ ಅನುರಾಗ್ ಸಿಂಗ್ ಠಾಕೂರ್ ಅವರು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಗೇಮ್ಗಳನ್ನು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಾಲ್ಕರಿಂದ ಹದಿಮೂರರವರೆಗೂ ಡ್ಯಾಶ್ ರಾಜ್ಯದಲ್ಲಿ ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಹರಿಯಾಣ ಹರಿಯಾಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯಲಿದೆ ಅದು ಜೂನ್ ನಾಲ್ಕರಿಂದ ಜೂನ್ ಹದಿಮೂರರವರೆಗೂ ಹಾಗಾದರೆ ಹರಿಯಾಣದ ಬಗ್ಗೆ ನಾವು ನೋಡೋದಾದರೆ ನೋಡಿ ಫ್ರೆಂಡ್ಸ್ ಹರಿಯಾಣದ ರಾಜಧಾನಿ ಚಂಡೀಗಢ ಓಕೆ ಚಂಡೀಗಢ ಹರಿಯಾಣದ ರಾಜಧಾನಿ ಸೊ ಈ ಚಂಡೀಗಢ ಏನಿದೆ ಪಂಜಾಬ್ನ ರಾಜಧಾನಿ ಕೂಡ ಹೌದು ಓಕೆ ಹರಿಯಾಣಕ್ಕೆ ಈ ಚಂಡೀಗಢ ಏನಿದೆ ಹರಿಯಾಣ ಮತ್ತು ಪಂಜಾಬ್ನ ಎರಡೂ ರಾಜ್ಯಗಳಿಗೂ ರಾಜಧಾನಿಯಾಗಿ ಪ್ರತಿ ಬಾರಿ ಇದೆ ಓಕೆ ಸೊ ಇಲ್ಲಿ ಹರಿಯಾಣ ಸ್ಥಾಪನೆಯಾಗಿದ್ದು ಯಾವಾಗಂದರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವ ಅರವತ್ತ ಆರರಲ್ಲಿ ಓಕೆ ನವೆಂಬರ್ ಒಂದರಂದು ಕರ್ನಾಟಕ ಜೊತೆಗೆ ಒಟ್ಟು ಭಾರತದ ಹಲವು ರಾಜ್ಯಗಳು ತಮ್ಮ ರಾಜ್ಯದ ದಿನವನ್ನಾಗಿ ಆಚರಣೆ ಮಾಡ್ತವೆ ನಿಮಗೆ ನೆನ್ಪಿಟ್ಕೋಬೇಕು ಓಕೆ ಅದರ ಜೊತೆಗೆ ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರಂದರೆ ಮನೋಹರ್ ಲಾಲ್ ಕಟ್ಟರ್ ಓಕೆ ಮನೋಹರ್ ಲಾಲ್ ಕಟ್ಟರ್ ಸೊ ರೀಸೆಂಟಾಗಿ ಇವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ನೇಮಕಗೊಂಡಿರ್ತಕ್ಕಂಥ ನೂತನ ಒಂದು ಸಿ ಎಮ್ ಆಗಿ ನೇಮಕಗೊಂಡಿರ್ತಕ್ಕಂಥವ್ರು ಸೊ ಪ್ರಸ್ತುತ ಗವರ್ನರ್ ಯಾರಂದರೆ ಭಂಡಾರು ದತ್ತಾತ್ರೇಯ ಎಂಬತಕ್ಕಂಥವ್ರು ಕೆ ಭಂಡಾರು ದತ್ತಾತ್ರೇಯ ಪ್ರಸ್ತುತ ಗವರ್ನರ್ ಆಗಿದ್ದಾರೆ ಸೊ ಹರಿಯಾಣದ ರಾಷ್ಟ್ರೀಯ ಭಾಷೆ ಹಿಂದಿ ಆಗಿದೆ ಸೊ ಹರಿಯಾಣದ ವೆರಿ ಮುಖ್ಯವಾಗಿ ಇಲ್ಲಿ ಹೂವು ಯಾವುದು ಅಂದರೆ ಕಮಲ ಸ್ನೇಹಿತರೆ ಅಂದರೆ ಲೋಟಸ್ ಅಂತ ಹೇಳ್ತೀವಿ ಸೊ ಈ ನಮ್ಮ ಕರ್ನಾಟಕದ ಕೂಡ ರಾಷ್ಟ್ರೀಯ ನಮ್ಮ ರಾಜ್ಯದ ಹೂವು ಅಂದರೆ ಅದು ಕೂಡ ಲೋಟಸ್ ಭಾರತದ ರಾಷ್ಟ್ರೀಯ ಹೂವು ಅಂದರೂ ಕೂಡ ಲೋಟಸ್ ಆಗಿದೆ ಓಕೆ ಸೊ ವೆರಿ ಮುಖ್ಯವಾಗಿ ಇಲ್ಲಿ ಹರಿಯಾಣ ರಾಜ್ಯದಲ್ಲಿ ನೋಡಿ ಥಾರ್ ಮರುಭೂಮಿ ಕಂಡುಬರುತ್ತದೆ ಸ್ನೇಹಿತರೆ ಓಕೆ ಥಾರ್ ಮರುಭೂಮಿ ಎಲ್ಲಿ ಕಂಡುಬರುತ್ತದೆ ಅಂದರೆ ಹರಿಯಾಣದಲ್ಲಿ ಕಂಡುಬರುತ್ತದೆ ಸೊ ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಬ್ಬಿದ್ರೂ ಕೂಡ ಥಾರ್ ಮರುಭೂಮಿ ರಾಜಸ್ಥಾನ ಗುಜರಾತ್ ಹರಿಯಾಣ ಪಂಜಾಬ್ನೊಳಗೊಂಡಂತೆ ಈ ನಾಲ್ಕು ರಾಜ್ಯಗಳಲ್ಲಿ ಥಾರ್ ಮರುಭೂಮಿ ಹಬ್ಬಿದೆ ಓಕೆ ಸೊ ಥಾರ್ ಮರುಭೂಮಿ ಯಾವ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ರೆ ಸೊ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಥಾರ್ ಮರುಭೂಮಿ ಇದೆ ಭಾರತ ಅಂತ ಬಂದರೆ ರಾಜಸ್ಥಾನ ಗುಜರಾತ್ ಹರಿಯಾಣ ಪಂಜಾಬ್ ರಾಜ್ಯಗಳಲ್ಲಿ ಒಂದು ಥಾರ್ ಮರುಭೂಮಿ ಇದೆ ಓಕೆ ಸೊ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಹರಿಯಾಣದಲ್ಲಿ ನಡೀತಾ ಇದೆ ಹಾಗಾದರೆ ಇತ್ತೀಚಿಗೆ ನಡೀತಕ್ಕಂಥ ಒಂದು ಪ್ರಮುಖ ಕ ಗೇಮ್ಗಳನ್ನು ನಾವು ನೋಡೋದಾದರೆ ಸೊ ಫ್ರೆಂಡ್ಸ್ ಒಂದನೇದಾಗಿ ನೋಡಿ ಜಿ ಟ್ವೆಂಟಿ ಓಕೆ ಜಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಟಲಿಯಲ್ಲಿ ಆತಿ ನಡೆಯಲಿದೆ ಸೊ ಇದು ಹದಿನಾರನೇ ಆವೃತ್ತಿಯಾಗಲಿದೆ ಸೊ ಓಕೆ ಇದು ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಟಲಿಯಲ್ಲಿ ನಡೆದಿದೆ ಸ್ನೇಹಿತರ ಓಕೆ ಇನ್ನು ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯಲಿದೆ ಅಂದರೆ ಸೊ ಇಂಡೋನೇಷ್ಯಾದಲ್ಲಿ ನಡೆಯಲಿದೆ ವೆರಿ ಇಂಪಾರ್ಟೆಂಟ್ ನೆನಪುಟುಗಳಿ ಇಂಡೋನೇಷ್ಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಟ್ವೆಂಟಿ ಶೃಂಗಸಭೆ ನಡೆಯಲಿದೆ ಹಾಗಾದರೆ ಇನ್ನು ಮುಖ್ಯವಾಗಿ ಸಾರ್ಕ್ ನೋಡಿ ಸಾರ್ಕ್ ಸಾರ್ಕ್ನ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯಲಿದೆ ಅಂದರೆ ಪಾಕ್ನಲ್ಲಿ ನಡೆಯಲಿದೆ ಇಸ್ಲಾಮಾಬಾದ್ನಲ್ಲಿ ನಡೆಯಲಿದೆ ಇನ್ನು ಬ್ರಿಕ್ಸ್ ಓಕೆ ಸೊ ಬ್ರಿಕ್ಸ್ ಸಂಘಟನೆಯ ಒಂದು ನಡೀತಕ್ಕಂಥ ಪ್ಲೇಸ್ ಯಾವುದಂದ್ರೆ ಚೀನಾದಲ್ಲಿ ನಡೆಯಲಿದೆ ಸ್ನೇಹಿತರ ಚೀನಾದಲ್ಲಿ ಹದಿನಾಲ್ಕನೇ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ ಇನ್ನು ವೆರಿ ಮುಖ್ಯವಾಗಿ ಆಸಿಯನ್ ಓಕೆ ಸೊ ಆಸಿಯನ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರ ಆತಿಥ್ಯವನ್ನು ವಹಿಸ್ತಕ್ಕಂಥ ನಗರ ಯಾವುದಂದ್ರೆ ಕಾಂಬೋಡಿಯಾ ಕಾಂಬೋಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಆಸಿಯನ್ ಶೃಂಗಸಭೆ ನಡೆಯಲಿದೆ ಸೊ ವೆರಿ ಮುಖ್ಯವಾಗಿ ಇನ್ನು ಶಾಂಘೈ ಸಹಕಾರ ಅಂದರೆ ಎಸ್ ಎಸ್ ಸಿ ಓ ಇದು ಚೀನಾದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಜೊತೆಗೆ ಸ್ಟೆಕ್ ಓಕೆ ಸ್ಟೆಕ್ ಸೊ ಸ್ಟೆಕ್ ಎರಡು ಸಾವಿರದ ಇಪ್ಪತ್ತೆರಡರ ಅತ್ತಿತವನ ವಹಿಸ್ತಕ್ಕಂಥ ನಗರ ಶ್ರೀಲಂಕಾ ಆಲ್ರೆಡಿ ಇದು ಮೊನ್ನೆ ತಾನೇ ನಡೀತು ಅದನ್ನು ನಿಮ್ಗೆ ಗೊತ್ತು ಫಿಫ್ತನೇ ಬಿಮ್ಸ್ ಒಂದು ಸ್ಟೇಕ್ನ ಶೃಂಗಸಭೆ ಇದಾಗಿತ್ತು ಸೊ ಸ ಇದು ಇತ್ತೀಚೆಗೆ ಶ್ರೀಲಂಕಾದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಹಾಗಾದರೆ ಖೇಲೋ ಇಂಡಿಯಾ ರಾಷ್ಟ್ರೀಯ ಮಹಿಳಾ ಬಿಲ್ಲುಗಾರಿಕೆ ನೋಡಿ ಖೇಲೋ ಇಂಡಿಯಾ ರಾಷ್ಟ್ರೀಯ ಮಹಿಳಾ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಜಮ್ಸೆಡ್ಪುರದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆರಡರದು ಇನ್ನು ಅದರ ಜೊತೆಗೆ ಸೊ ನೋಡಿ ಏಷ್ಯನ್ ಜೂನಿಯರ್ಸ್ ಅಂಡರ್ ಟ್ವೆಂಟಿ ಪುರುಷ ಮತ್ತು ಮಹಿಳೆ ಅದರ ಜೊತೆಗೆ ಕೆಡಿಟ್ ಅಂಡರ್ ಸೆವೆಂಟೀನ್ ಪುರುಷ ಮತ್ತು ಮಹಿಳೆಯರ ಆತಿಥ್ಯವನ್ನು ವಹಿಸ್ತಕ್ಕಂಥ ನಗರ ಕೂಡ ನಮ್ಮ ಭಾರತ ಎಂಬುದು ನಿಮಗೆ ಗೊತ್ತಿರಬೇಕು ಅದರ ಜೊತೆಗೆ ಫೈಡ್ ಸೊ ಓಕೆ ಫೈಡ್ ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಇದಾಗಿದೆ ಸೊ ಈ ವರ್ಷ ಭಾರತ ಇದನ್ನು ಆತಿಥ್ಯವನ್ನು ವಹಿಸಲಿದೆ ಸೊ ಇದು ಇತ್ತಿ ಭಾರತದಲ್ಲಿ ಮತ್ತು ವರ್ಲ್ಡ್ನಾದ್ಯಂತ ನಡೀತಕ್ಕಂಥ ಪ್ರಮುಖ ಕ್ರೀಡಾ ಇವಾಗಿವೆ ನೋಡಿ ಇದು ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು ಫ್ರೆಂಡ್ಸ್ ನೋಡಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಒನ್ ಟು ಬಿ ಹ್ಯಾಲ್ಡ್ ಫ್ರಮ್ ಜೂನ್ ಫೋರ್ಟೀನ್ ಟು ಜೂನ್ ತರ್ಟೀನ್ತ್ ಸೊ ಹರಿಯಾಣದಲ್ಲಿ ನೋಡಿ ಚಂಡೀಗರ್ ಹರಿಯಾಣದ ಚಂಡೀಗರ್ನಲ್ಲಿ ನಡೆಯಲಿದೆ ಎಂದು ಮನೋಹರ್ ಲಾಲ್ ಕಟ್ಟರ್ ಹರಿಯಾಣದ ಚೀಫ್ ಮಿನಿಸ್ಟರ್ ಮಾಹಿತಿಯನ್ನು ನೀಡಿದ್ದಾರೆ ಓಕೆ ನೋಡಿ ಇಲ್ಲಿ ಮಾಹಿತಿ ಪ್ರಕಾರ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಹಲವು ಬಾರಿ ಮುಂದೂಡಲಾಗಿದ್ದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಜೂನ್ ನಾಲ್ಕರಿಂದ ಹದಿಮೂರರವರೆಗೂ ಆಯೋಜಿಸಲಾಗುವುದು ಎಂದು ಹೇಳಿದ್ದಾರೆ ಸೊ ಅದರ ಜೊತೆಗೆ ಪಂಚಕುಲವನ್ನು ಹೊರತುಪಡಿಸಿ ಶಹಾಬಾದ್ ಅಂಬಾಲಾ ಚಂಡೀಗಢ ದೆಹಲಿಯಲ್ಲಿ ಕ್ರೀಡಾಕೂಟ ನಡೆಯಲಿದೆ ಅಂತಕ್ಕಂಥ ಮಾಹಿತಿ ನೀಡಿದರೆ ಸೊ ಈ ಕ್ರೀಡಾಕೂಟಕ್ಕೆ ಸರಿಸುಮಾರು ಎಂಟು ಸಾವಿರದ ಐನೂರು ಆಟಗಾರರು ಭಾಗವಹಿಸಲಿದ್ದಾರೆ ಎಂದು ಆ ಕ್ರೀಡಾ ಸೊಂದು ಕೀಟ ತಿಳಿಸಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಫ್ರೆಂಡ್ಸ್ ಈ ಒಂದು ಕ್ವಶನ್ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಜೇಮ್ಸ್ ಡ್ರಿಗ್ವೆಲ್ ರಿಂಬೈ ಇತ್ತೀಚೆಗೆ ನಿಧನರಾದರು ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಮೇಘಾಲಯ ಓಕೆ ಸೊ ಮೇಘಾಲಯದ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಜೇಮ್ಸ್ ಟ್ರಿಗ್ವೆಲ್ ರಿಂಬೈ ಅವರು ಇತ್ತೀಚಿಗೆ ನಿಧನರಾಗಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ ಇವರ ಜೊತೆಗೆ ರೀಸೆಂಟಾಗಿ ಅಂದರೆ ನೋಬೆಲ್ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಎಚ್ ಐ ವಿ ಓಕೆ ಸೊ ಎಚ್ ಐ ವಿ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿದ ಕೊಂಡಿಡ್ದಕ್ಕಂಥ ಕಾರಣದಿಂದಾಗಿ ಎರಡು ಸಾವಿರದ ಎಂಟರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಲುಕ್ ಮಾಂಟಾಗ್ನಿಯರ್ ಆಲ್ರೆಡಿ ಇದನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೇನೆ ಲುಕ್ ಮಾಂಟಾಗ್ನಿಯರ್ ಅಂತ ಹೇಳ್ತೀವಿ ಸೊ ಮಾಂಟಗ್ನಿಯರ್ ಮಾಂಟಾಗ್ನಿಯರ್ ಸೊ ಇವರು ನಿಧನರಾಗಿದ್ದರು ಇವರಿಗೆ ಎಚ್ ಐ ವಿ ಓಕೆ ಸೊ ಇದಕ್ಕೆ ಔಷಧಿಯನ್ನು ಕಂಡುಹಿಡಿದಿದ್ದರಿಂದ ಇವರಿಗೆ ಎರಡು ಸಾವಿರದ ಎಂಟರಲ್ಲಿ ನೋಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಸೊ ಇದರ ಜೊತೆಗೆ ನೋಡಿ ಸಿಕ್ಕಿಂ ಓಕೆ ಸಿಕ್ಕಿಂ ರಾಜ್ಯದ ಥರ್ಡ್ ಸಿ ಎಮ್ ಆಗಿದ್ದಂತಹ ಓಕೆ ಥರ್ಡ್ ಸಿ ಎಮ್ ಆಗಿದ್ದಂತಹ ಭೀಮ್ ಬಹದ್ದೂರ್ ಗುರಂಗಾ ಎಂಬತಕ್ಕಂಥವ್ರು ಓಕೆ ಭೀಮ್ ಬಹದ್ದೂರ್ ಗುರಂಗಾ ಎಂಬತಕ್ಕಂಥವ್ರು ಸೊ ಇತ್ತೀಚಿಗೆ ರೀಸೆಂಟಾಗಿ ನಿಧನರಾಗಿದ್ದರು ಸೊ ಇದರ ಬಗ್ಗೆ ಕೂಡ ನಾನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೆ ಸೊ ನೋಡಿ ಫಾರ್ಮರ್ ಮೇಘಾಲಯನ್ ಸಿ ಎಂ ರಾಂಬೈ ಡೈಸ್ ಅಂತ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಮುಖ್ಯಮಂತ್ರಿ ಜೇಮ್ಸ್ ಡ್ರಿಂಗ್ವೆಲ್ ರಿಂಬೈ ಅವರು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಮೇಘಾಲಯದಲ್ಲಿ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಜನಿಸಿದ್ದರು ಮೇಘಾಲಯ ಸರ್ಕಾರದ ಏಪ್ರಿಲ್ ರಿಂದ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಶೋಕಾಚರಣೆಯನ್ನು ಘೋಷಿಸಿತು ಅವರ ದುಃಖ ಮತ್ತು ಹಠಾತ್ ನಿಧನಕ್ಕೆ ಗೌರವದ ಗುರುತು ಈ ಒಂದು ಮೂರು ದಿನಗಳ ಶೋಕಾಚರಣೆಯನ್ನು ಆಚರಿಸಲು ನಿರ್ಧರಿಸಿದೆ ಓಕೆ ಫ್ರೆಂಡ್ಸಿನ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೋಡಿ ಯಾವ ಕೇಂದ್ರ ಸಚಿವಾಲಯವು ಎಂಟರ್ಪ್ರೈಸ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಸೊ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಮ್ ಎಸ್ ಎಮ್ ಇ ಸಚಿವಾಲಯ ಓಕೆ ಕೇಂದ್ರ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಈ ಒಂದು ಎಂಟರ್ಪ್ರೈಸ್ ಇಂಡಿಯಾ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಸೊ ಈ ಎಮ್ ಎಸ್ ಎಮ್ ಇ ಸಚಿವಾಲಯ ರೀಸೆಂಟಾಗಿ ಇನ್ನೊಂದು ಯೋಜನೆಯನ್ನ ಜಾರಿಗೆ ತಂದಿತ್ತು ಸುಮ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದರೆ ಚಾಂಪಿಯನ್ಸ್ ಪೋರ್ಟಲ್ ಅಂತ ಹೇಳ್ತೀವಿ ಓಕೆ ಚಾಂಪಿಯನ್ಸ್ ಪೋರ್ಟಲ್ ಎಂಬತಕ್ಕಂಥ ಒಂದು ಯೋಜನೆಯನ್ನು ಎಮ್ ಎಸ್ ಎಮ್ ಇ ಸಚಿವಾಲಯ ರೀಸೆಂಟಾಗಿ ಜಾರಿಗೆ ತಂದಿದೆ ಸೊ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕೃಷಿ ಸಚಿವಾಲಯ ಏನಿದೆ ಕೃಷಿ ಸಚಿವಾಲಯ ಕಾರಿಫ್ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಟು ಎಂಬತಕ್ಕಂಥದ್ದು ಓಕೆ ಕಾರಿಫ್ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಟೂ ಎಂಬತಕ್ಕಂಥ ಅಭಿಯಾನವನ್ನು ಜಾರಿಗೆ ತಂದಿತ್ತು ಸೊ ಇದರಡಿಯಲ್ಲಿ ಇದು ಮುನ್ನೂರ ಇಪ್ಪತ್ತೆಂಟು ದಶಲಕ್ಷ ಟನ್ ಆಹಾರ ಉತ್ಪಾದನೆಯ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಮುನ್ನೂರ ಇಪ್ಪತ್ತೆಂಟು ದಶಲಕ್ಷ ಟನ್ ಈ ವರ್ಷದಲ್ಲಿ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಗುಡಿಯನ್ನು ಹಾಕಿಕೊಂಡಿದೆ ಸೊ ಇದರ ಜೊತೆಗೆ ಇತ್ತೀಚೆಗೆ ಯಾವುದು ನೋಡಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ವ್ಯವಹಾರ ಸಚಿವಾಲಯ ಓಕೆ ಸೊ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ವ್ಯವಹಾರ ಸಚಿವಾಲಯ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಓಕೆ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಎಂಬತಕ್ಕಂಥ ಒಂದು ಪ್ರಮುಖ ಕ್ವಿಜ್ ಕಾರ್ಯಕ್ರಮವನ್ನು ಆಹ್ವಾನಿಸಿತ್ತು ಸೊ ಭಾರತದ ಮಟ್ಟಿಗೆ ಅತಿದೊಡ್ಡ ಕ್ವಿಜ್ ಇದಾಗಿದೆ ಸೊ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ವ್ಯವಹಾರ ಸಚಿವಾಲಯ ಈ ಒಂದು ಕ್ವಿಜನ್ನು ಆ ಒಂದು ಆಯೋಜನೆ ಮಾಡಿತ್ತು ಸೊ ಅಷ್ಟೇ ಅಲ್ಲದೆ ರೀಸೆಂಟಾಗಿ ರಫ್ತು ಉತ್ತೇಜನ ಕ್ಯಾಪಿಟಲ್ ಗೂಡ್ಸ್ ಯೋಜನೆಯನ್ನು ವಾಣಿಜ್ಯ ಸಚಿವಾಲಯ ಜಾರಿಗೆ ತಂದಿತ್ತು ಸೊ ಇದರ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ ಈಗ ನೋಡಿ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರಾಗಿರ್ತಕ್ಕಂಥ ನಾರಾಯಣ ರಾಣೆ ಅವರು ಅಜದಿಕ ಅಮೃತ್ ಮಹೋತ್ಸವದ ಅಡಿಯಲ್ಲಿ ಸಚಿವಾಲಯದ ಮೆಗಾ ಇವೆಂಟ್ ಎಂಟರ್ಪ್ರೈಸ್ ಇಂಡಿಯಾ ಅನ್ನು ಉದ್ಘಾಟಿಸಿದರು ಇದು ಉದ್ಯಮಶೀಲತೆಯ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ದೇಶಾದ್ಯಂತ ಎಂ ಎಸ್ ಇ ಸಚಿವಾಲಯದ ಯೋಜನೆಗಳು ಮತ್ತು ಉಪಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಸ್ಮರಣಾರ್ಥ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳ ಸರಣೀಯವಾಗಿದೆ ಎಂಬತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು ನೋಡಿ ಜಮ್ಮು ಮತ್ತು ಕಾಶ್ಮೀರದ ಕಿಸ್ತ್ವಾರ್ನಲ್ಲಿ ಡ್ಯಾಶ್ ಕ್ವಾರ್ ಜಲ ವಿದ್ಯುತ್ ಯೋಜನೆಗೆ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಐನೂರ ನಲವತ್ತು ಮೆಗಾವ್ಯಾಟ್ ಅಂತ ಹೇಳ್ತಿವೆ ಓಕೆ ಸೊ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಜಮ್ಮು ಮತ್ತು ಕಾಶ್ಮೀರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಪ್ರೂವ್ಡ್ ಓಕೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಇದನ್ನು ಅಪ್ರೂವ್ ಮಾಡಿದೆ ಸೊ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯು ಜಮ್ಮು ಮತ್ತು ಕಾಶ್ಮೀರದ ಕಿಸ್ತ್ವಾರ್ ಜಿಲ್ಲೆಯ ಚಿನಾಬ್ನಲ್ಲಿ ಐನೂರ ನಲವತ್ತು ಮೆಗಾವ್ಯಾಟ್ ಕ್ವಾರ್ ಜ್ವಲ ವಿದ್ಯುತ್ ಯೋಜನೆಗೆ ಒಟ್ಟು ಸಾವ್ ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಪಾಯಿಂಟ್ ಹನ್ನೆರಡು ಕೋಟಿ ಹೂಡಿಕೆಗೆ ಅನುಮೋದನೆಯನ್ನು ನೀಡಿದೆ ಇದರ ಜೊತೆಗೆ ಇದನ್ನು ಎನ್ ಎಚ್ ಪಿ ಸಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ವಿದ್ಯುತ್ ಅಭಿವೃದ್ಧಿ ನಿಗಮ ನಡುವಿನ ಜಂಟಿ ಉದ್ಯಮ ಚಿನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇದು ಆರಂಭ ಎರಡು ಯೋಜನೆಯನ್ನು ಕೈಗೂಡಿದೆ ಸೊ ನೋಡಿ ಇದನ್ನು ಯಾವುದಂದರೆ ಎನ್ ಎಚ್ ಎನ್ ಎಚ್ ಪಿ ಸಿ ಮತ್ತು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ವಿದ್ಯುತ್ ಅಭಿವೃದ್ಧಿ ನಿಗಮದ ನಡುವಿನ ಜಂಟಿ ಉದ್ಯಮವಾದ ಇದನ್ನು ಚಿನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಇನಾಗರೇಷನ್ ಮಾಡಲಾಗಿದೆ ಅದರ ಜೊತೆಗೆ ಐವತ್ತೊಂದು ಪರ್ಸೆಂಟ್ ಮತ್ತು ನಲವತ್ತೊಂಬತ್ತು ಪರ್ಸೆಂಟ್ ಇಕ್ವಿಟಿ ಕೊಡುಗೆಗಳೊಂದಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುವುದೆಂದು ಕೇಂದ್ರ ಸಚಿವ ಅನುರಾಜ್ ಸಿಂಗ್ ಠಾಕೂರ್ ಹೇಳಿದ್ದಾರೆ ಈ ಯೋಜನೆಯು ಐವತ್ನಾಲ್ಕು ತಿಂಗಳೊಳಗೆ ಕಾರ್ಯಾರಂಭ ಮಾಡಲಿದ್ದು ತೊಂಬತ್ತು ಪರ್ಸೆಂಟ್ ವಿಶ್ವಾಸಾರ್ಹ ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಪಾಯಿಂಟ್ ಐವತ್ನಾಲ್ಕು ಮಿಲಿಯನ್ ಯೂನಿಟ್ಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಕಿಕೊಂಡಿದೆ ಹಾಗಾದರೆ ಇದಕ್ಕೆ ಮೇನ್ ಏನಂದರೆ ಚಿನಾಬ್ ನದಿ ಇದಕ್ಕೆ ಸ ಒಂದು ಯೋಜನೆಗೆ ಪ್ರಮುಖ ಆಧಾರವಾಗಿರತಕ್ಕಂಥ ನದಿಯಾಗಿದೆ ಸೊ ಚಿನಾಬ್ ನದಿ ಏನಿದೆ ಇದು ಸಿಂಧೂ ನದಿಯ ಉಪನದಿಯಾಗಿದೆ ಓಕೆ ಸಿಂಧೂ ನದಿಯ ಬಗ್ಗೆ ನಾವು ನೋಡೋದಾದರೆ ನೋಡಿ ಸಿಂಧು ಏನಿದೆ ಟಿಬೇಟಿಯನ್ ಮತ್ತು ಸಂಸ್ಕೃತದಲ್ಲಿ ಸಿಂಧು ಎಂಬತಕ್ಕಂಥ ಅಂದರೆ ನಾವು ಮಾಮೂಲಿಯಾಗಿ ಇದನ್ನು ಇಂಡಾಸ್ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ ಆದರೆ ಸಂಸ್ಕೃತದಲ್ಲಿ ಇದನ್ನು ಸಿಂಧು ಅಥವಾ ಹಿಂದೂ ಎಂಬತಕ್ಕಂಥ ನದಿಯಿಂದ ಹೆಸರಿನಿಂದ ಕರಿತೀವಿ ಸಿಂಧು ಅಥವಾ ಮೆಹ್ರಾನ್ ಮಹಾನ್ ಟ್ರಾನ್ಸ್ ದಕ್ಷಿಣ ಏಷ್ಯಾದ ಹಿಮಾಲಯದ ನದಿಯಾಗಿದೆ ಇದು ಸುಮಾರು ಎರಡು ಸಾವಿರ ಮೈಲುಗಳು ಅಂದರೆ ಸರಿಸುಮಾರು ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದರುವ ವಿಶ್ವದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿದೆ ಈ ನದಿಯ ಉಪನದಿಗಳು ನೋಡಿ ಸತ್ಲೇಜ್ ರಾವಿ ಬಿಯಾಸ್ ಚೀನಂ ಜಿಲಾಬ್ ಎಂಬತಕ್ಕಂಥ ಐದು ಉಪನದಿಗಳು ಕಂಡು ಬರ್ತವೆ ಈ ಐದು ಉಪನದಿಗಳು ಪಂಜಾಬ್ ರಾಜ್ಯದಲ್ಲಿ ಅರಿಯುವುದರಿಂದ ಪಂಜಾಬನ್ನು ಪಂಚ ನದಿಗಳ ನಾಡು ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ ಪಂಜಾಬನ್ನು ಸೊ ಈ ಒಂದು ಯೋಜನೆಯಡಿಯಲ್ಲಿ ಒಪ್ಪಂದವನ್ನು ಏರ್ಪಟ್ಟಿದೆ ಭಾರತ ಮತ್ತು ಚೀನಾದ ನಡುವೆ ಪಾಕಿಸ್ತಾನದ ನಡುವೆ ಸೊ ಓಕೆ ಈ ಒಂದು ಒಪ್ಪಂದದ ಮೂಲಕ ಭಾರತಕ್ಕೆ ಸತ್ಲೇಜ್ ರಾವಿ ಬಿಯಾಸ್ ಓಕೆ ನೋಡಿ ಇಲ್ಲಿದೆ ಸತ್ಲೇಜ್ ರಾವಿ ಬಿಯಾಸ್ ನದಿಗಳು ಭಾರತಕ್ಕೆ ಸೇರಿದೆ ಸೊ ಜೀಲಂ ಚಿನಾಬ್ ಮತ್ತು ಸಿಂಧು ಇದೇ ಈ ಸಿಂಧು ಎಂಬತಕ್ಕಂಥ ಹೆಸರಿನಿಂದಲೇ ಇನ್ನೊಂದು ಉಪನದಿ ಬರುತ್ತೆ ಸೊ ಈ ಮೂರು ಉಪನದಿಗಳು ಪಾಕಿಸ್ತಾನಕ್ಕೆ ಹಂಚಿಕೊಂಡಿರ್ತಕ್ಕಂಥ ಪ್ರಮುಖ ನದಿಗಳಾಗಿವೆ ಸೊ ಎಲ್ಲ ನದಿಗಳು ಭಾರತದಲ್ಲೇ ಹುಟ್ಟುತ್ತವೆ ಅಂಬಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅಂದರೆ ಹಿಮಾಲಯ ರೇಂಜಲ್ಲಿ ಹುಡ್ತವೆ ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ಡಿಜಿಟಲ್ ಇಂಡಿಯಾ ಆರ್ ಐ ಸಿ ವಿ ಮೈಕ್ರೋ ಪ್ರೊಸೆಸರ್ ಡಿ ಐ ಆರ್ ವಿ ಪ್ರೋಗ್ರಾಮ್ ಓಕೆ ಸೊ ಇದು ಮೈಕ್ರೋ ಪ್ರೊಸೆಸರ್ಗಳನ್ನು ರಚಿಸಲು ಮತ್ತು ಸಿಲಿಕಾನ್ ವಿನ್ಯಾಸವನ್ನು ಸಾಧಿಸುವ ಗುರಿಯನ್ನು ಯಾವ ವರ್ಷದಲ್ಲಿ ಯೋಜನೆಯನ್ನು ಹಾಕಿಕೊಂಡಿದೆ ಸೊ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಎರಡು ಸಾವಿರದ ಇಪ್ಪತ್ತ್ ಮೂರು ಇದಕ್ಕೆ ನೋಡಿ ಈ ಒಂದು ಯೋಜನೆ ಏನಿದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಡಿಜಿಟಲ್ ಇಂಡಿಯಾ ರೈಸ್ ಸಿ ವಿ ಮೈಕ್ರೋ ಪ್ರೊಸೆಸರ್ ಎಂಬತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಸೊ ಇದನ್ನು ಮೈ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯ ಓಕೆ ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯ ಜಾರಿಗೆ ತಂದಿರತಕ್ಕಂಥ ಒಂದು ಪ್ರಮುಖ ಡಿಜಿಟಲ್ ಇಂಡಿಯಾ ಒಂದು ಮೈಕ್ರೋ ಪ್ರೊಸೆಸರ್ ಪ್ರೋಗ್ರಾಮ್ ಆಗಿದೆ ಸೊ ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಇದು ಮೈಕ್ರೋ ಪ್ರೊಸೆಸರ್ಗಳನ್ನು ರಚಿಸಲು ಮತ್ತು ಸಿಲಿಕಾನ್ ವಿನ್ಯಾಸವಕ್ಕೆ ಸಿಲಿಕಾನ್ ಗೊತ್ತಲ್ಲ ನಿಮಗೆ ಆ ಸಿಲಿಕಾನ್ನ ವಿನ್ಯಾಸವನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಂಡಿರ್ತಕ್ಕಂಥ ವರ್ಷ ಏನಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ನೋಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯವು ಡಿಜಿಟಲ್ ಇಂಡಿಯಾ ರೈಸ್ ಸಿ ವಿ ಮೈಕ್ರೋ ಪ್ರೊಸೆಸರ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಇದು ಮೈಕ್ರೋಪ್ರೊಸೆಸರ್ಗಳ ರಚನೆಯನ್ನು ಸಕ್ರಿಯಗೊಳಿಸಲು ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಉದ್ಯಮ ದರ್ಜೆಯ ಸಿಲಿಕಾನ್ ಮತ್ತು ವಿನ್ಯಾಸದ ಗೆಲುವುಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಇತ್ತೀಚೆಗೆ ಯಾವ ದೇಶವು ಮೊದಲನೇ ಮಾನವ ಎಚ್ ತ್ರೀ ಎನ್ ಏಟ್ ಬರ್ಡ್ ಫ್ಲೂ ಅನ್ನು ವರದಿ ಮಾಡಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಚೀನಾ ಓಕೆ ನೋಡಿ ಚೀನಾ ದೇಶದ ಎನಾನ್ ಪ್ರಾಂತ್ಯದಲ್ಲಿ ಬರ್ಡ್ ಫ್ಲೂ ಅಂದರೆ ಆ ಹೆಸರೇನು ಎಚ್ ತ್ರೀ ಎನ್ ಏಟ್ ತಳಿಯೊಂದಿಗೆ ಮೊದಲ ಮಾನವ ಸೋಂಕನ್ನು ದಾಖಲಿಸಿದೆ ಎಂದು ಮಾಧ್ಯಮ ವರದಿಗಳು ಮಂಗಳವಾರ ತಿಳಿಸಿವೆ ಚೀನಾದ ರಾಷ್ಟ್ರೀಯ ಆರೋಗ್ಯ ಆಯೋಗ ಏನಿದೆ ಹೇಳಿಕೆಯಲ್ಲಿ ಪ್ರಕರಣವನ್ನು ಘೋಷಿಸಿತು ಆದರೆ ಜನರಲ್ಲಿ ಹರಡುವ ಅಪಾಯ ಕಡಿಮೆ ಎಂದು ಅದು ಹೇಳಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಆಲ್ರೆಡಿ ಇದನ್ನು ನಿಮ್ಮ ಮುಂದೆ ಇವತ್ತು ಚರ್ಚೆ ಮಾಡಿದ್ದೇನೆ ನೋಡಿ ಪಿ ಎಮ್ ಸ್ವಾನಿಧಿ ಯೋಜನೆಯ ಫಲಾನುಭವಿಗಳು ಯಾರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಬೀದಿ ವ್ಯಾಪಾರಿಗಳು ಓಕೆ ನೋಡಿ ಕೋವಿಡ್ ನೈನ್ಟೀನ್ ಸಂಭ್ರಮ ಒಂದು ಇದರಲ್ಲಿ ಸೊ ಕೋವಿಡ್ ನೈನ್ಟೀನ್ ಕ ಒಂದು ಇತ್ತಲ್ಲ ಸೊ ಆ ಒಂದು ಸಮಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ನೀಡತಕ್ಕಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ವರ್ಷದ ಅವಧಿಗೆ ಹತ್ತು ಸಾವಿರ ರೂಪಾಯಿಯನ್ನ ಸಹಾಯಧನ ನೀಡತಕ್ಕಂಥ ಪ್ರಮುಖ ಯೋಜನೆಯ ಈ ಪಿ ಎಂ ಸ್ವಾನಿಧಿ ಅಂದರೆ ಪ್ರಧಾನಮಂತ್ರಿ ಇದನ್ನು ಆತ್ಮ ನಿರ್ಭರ್ ಕಾರ್ಯಕ್ರಮದ ಅಡಿಯಲ್ಲಿ ಘೋಷಿಸಲಾಗಿರತಕ್ಕಂಥ ಅತ್ಯಂತ ಪ್ರಮುಖ ಯೋಜನೆ ಇದಾಗಿದೆ ಸೊ ಇದು ಪ್ರಚಲಿತದಲ್ಲಿರತಕ್ಕಂಥದ್ದು ಕಾರಣ ಏನಂದರೆ ಈ ಒಂದು ಪಿ ಎಂ ಸ್ವಾನಿಧಿ ಯೋಜನೆಯನ್ನು ಮತ್ತೆ ಪುನಃ ಇದನ್ನು ಕೋವಿಡ್ ನೈನ್ಟೀನ್ಗೋಸ್ಕರ ಜಾರಿಗೆ ತಂದಿತ್ತು ಸೊ ಈ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಆಟ್ ಪ್ರೆಸೆಂಟು ಆ ಒಂದು ಕಾರಣದಿಂದಾಗಿ ಇದನ್ನು ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ತಿಂಗಳಿಗೆ ಮುಂದೂಡಿದೆ ಸೊ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳವರೆಗೂ ಇದನ್ನು ಮುಂದೂಡಿದೆ ನೋಡಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮುಂದುವರಿಸಲು ಅನುಮೋದನೆಯನ್ನು ನೀಡಿದೆ ಯೋಜನೆಯ ಮೂಲಕ ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ಮೇಲಾಧಾರ ಮುಕ್ತ ಸಾಲಗಳನ್ನು ನೀಡಲಾಗುತ್ತದೆ ಈ ಯೋಜನೆಯು ಐದು ಸಾವಿರ ಕೋಟಿ ಮೊತ್ತದ ಸಾಲವನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದ್ದು ಇತ್ತೀಚಿನ ಅನುಮೋದನೆಯು ಸಾಲದ ಮೊತ್ತ ಎಂಟು ಸಾವಿರದ ಒನ್ನೂರು ಕೋಟಿಗೆ ಹೆಚ್ಚಳವಾಗಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಸುದ್ದಿಯಲ್ಲಿ ಕಂಡುಬರುವ ಕ್ವಾರ್ ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಸೊ ಪುನಃ ಇದನ್ನು ಮತ್ತೆ ಕ್ವಶನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಆಲ್ರೆಡಿ ನಿಮಗೆ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತವು ಇತ್ತೀಚೆಗೆ ತನ್ನ ಹೊಸ ಮಿಷನ್ ಅನ್ನು ಯಾವ ಯುರೋಪಿಯನ್ ದೇಶದಲ್ಲಿ ತೆರೆದಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡಿ ಆಪ್ಷನ್ ನಂಬರ್ ಬಿ ಲಿಥುವೇನಿಯಾ ನೋಡಿ ಯುರೋಪ್ ಖಂಡದಲ್ಲಿ ಕಂಡು ಬರತಕ್ಕಂಥ ಈ ಲಿಥುವೇನಿಯಾದಲ್ಲಿ ಭಾರತ ಹೊಸದಾಗಿ ತನ್ನ ಮಿಷನ್ ಅನ್ನು ತೆರೆದಿದೆ ಕಾರಣ ಏನದಂದರೆ ನೋಡಿ ಇಲ್ಲಿ ರಾಜಕೀಯ ಸಂಬಂಧಗಳಾಗಿರ್ಬೋದು ಕಾರ್ಯತಂತ್ರದ ಸಹಕಾರವನ್ನು ವೃದ್ಧಿಸತಕ್ಕಂಥದ್ದಾಗಿರ್ಬೋದು ಮತ್ತು ಬಾಲ್ಟಿಕ್ ದೇಶಗಳು ಬಾಲ್ಟಿಕ್ ದೇಶಗಳಂದರೆ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಬಾ ಇದು ಬಾಲ್ಟಿಕ್ ಒಂದು ಸಮುದ್ರ ಎಲ್ಲಿ ಕಂಡು ಬರ್ತದೆ ಅಂತ ಮ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಬಾಲ್ಟಿಕ್ ದೇಶದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರದ ಬೆಳವಣಿಗೆಯನ್ನು ಸಕ್ರಿಯಗೊಳಿಸುವಂಥ ಉದ್ದೇಶದಿಂದಾಗಿ ಈ ಒಂದು ದೇಶದೊಂದಿಗೆ ಭಾರತ ಹೊಸ ಮಿಷನನ್ನು ಸ್ಥಾಪನೆ ಮಾಡಿದೆ ಸೊ ಫ್ರೆಂಡ್ಸ್ ನೋಡಿ ಇದು ಯುರೋಪ್ ದೇಶ ಒಂದು ಖಂಡವಾಗಿದೆ ಯುರೋಪ್ ಖಂಡದಲ್ಲಿ ನಾವು ಇಲ್ಲಿ ಜೂಮ್ ಮಾಡಿ ನೋಡೋದಾದ್ರೆ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥದ್ದೇ ನಮಗೆ ಲಾಟ್ವಿಯಾ ಕಂಡು ಬರ್ತಾ ಇದೆ ನೋಡಿ ಸೊ ಇಲ್ಲಿ ಈ ಪ್ಲೇಸಲ್ಲಿ ಅಲ್ಲಿ ನೀವು ನೋಡಬಹುದು ಲಾಟ್ವಿಯಾ ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಸೊ ಈ ಲಾಟ್ವಿಯಾ ದೇಶದಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಈ ಒಂದು ಹೊಸ ಮಿಷನ್ ಅನ್ನ ಸ್ಥಾಪನೆ ಮಾಡಿದೆ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥದ್ದೇ ಬಾಲ್ಟಿಕ್ ಸಮುದ್ರ ಸ್ನೇಹಿತರ ಈ ಬಾಲ್ಟಿಕ್ ಸಮುದ್ರ ಏನಿದೆ ಮೇಲೆ ಕಂಡು ಬರ್ತಕ್ಕಂಥ ಕೋಪನ್ ಹೇಗನ್ನಾಗಿದೆ ಅಂದ್ರೆ ಸೊ ಡೆನ್ಮಾರ್ಕ್ ಆಗಿರ್ಬೋದು ಡೆನ್ಮಾರ್ಕ್ ಮತ್ತು ಯುರೋಪನ್ನು ಈ ಬಾಲ್ಟಿಕ್ ಸಮುದ್ರ ನಡುವೆಯಲ್ಲಿ ಕಂಡು ಬರುತ್ತದೆ ಸೊ ಮೇಲೆ ಇರ್ತಕ್ಕಂಥ ಸ್ವೀಡನ್ ಏನಿದೆ ಸೊ ಸ್ವೀಡನ್ನಲ್ಲಿ ಒಂದು ಕೊಲ್ಲಿ ಬರುತ್ತದೆ ಗಲ್ಫ್ ಆಫ್ ಬ್ಯಾಟ್ಲೇನಿಯಾ ಅಂತಂದೇಳಿ ಸೊ ಈ ಒಂದು ಸ್ವೀಡನ್ ಮತ್ತು ಲಾಟ್ವಿಯಾ ದೇಶಗಳನ್ನ ನಡುವೆ ಇರ್ತಕ್ಕಂಥದ್ದೇ ಬಾಲ್ಟಿಕ್ ಸಮುದ್ರ ಅಥವಾ ಬಾಲ್ಟಿಕ್ ಸಿ ಓಕೆ ಸೊ ಇಲ್ಲಿ ಸುಮಾರು ಸರಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳಿದಾರೆ ಅಂದರೆ ಸೊ ಈ ಡೆನ್ಮಾರ್ಕ್ ಏನಿದೆ ಸೊ ಡೆನ್ಮಾರ್ಕ್ ಯುರೋಪ್ ಖಂಡವನ್ನು ಯಾವ ಒಂದು ಸಮುದ್ರ ಬೇರ್ಪಡಿಸುತ್ತದೆ ಅಂತ ನೋಡೋದಾದರೆ ಸೊ ಇಲ್ಲಿ ನಾರ್ಥನ್ ಸಿ ಅಂತ ಹೇಳ್ತೀವಿ ಸೊ ಇದು ಮತ್ತು ಈ ಒಂದು ಏನಿದೆ ಸೊ ಯುರೋಪ್ ಖಂಡವನ್ನು ಪ್ರತ್ಯೇಕ ಮಾಡುತ್ತೆ ಅಂತಕ್ಕಂಥ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಥುವೇನಿಯಾದಲ್ಲಿ ಹೊಸ ಭಾರತೀಯ ಮಿಷನ್ ತೆರೆಯುವ ಪ್ರಸ್ತಾವವನ್ನು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿತು ರಾಜಕೀಯ ಸಂಬಂಧಗಳು ಮತ್ತು ಕಾರ್ಯತಂತ್ರದ ಸಹಕಾರವನ್ನು ಗಾಢವಾಗಿಸಲು ಮತ್ತು ಬಾಲ್ಟಿಕ್ ದೇಶಗಳೊಂದಿಗೆ ದ್ವಿಪಕ್ಷೀಯ ವ್ಯಾಪಾರದ ಬೆಳವಣಿಗೆಯನ್ನು ಸಕ್ರಿಯಗೊಳಿಸುತ್ತದೆ ಈ ಒಂದು ಯೋಜನೆ ಸೊ ಈ ಒಂದು ಯೋಜನೆ ಏನಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಉಪಕ್ರಮದ ಸರ್ಕಾರದ ಅನ್ವೇಷಣೆಯ ಒಂದು ಭಾಗವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸರ್ಕಾರದ ಒಂದು ಯೋಜನೆ ಇದೆ ಉಪಕ್ರಮದ ಅಡಿ ಈ ಒಂದು ಮಿಷನನ್ನು ಪ್ರ ಒಂದು ಯುರೋಪ್ ಖಂಡಕ್ಕೆ ವಿಸ್ತರಿಸಿದೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಯಾವ ದೇಶದಲ್ಲಿ ನಡೆದ ಅರ್ಚರಿ ವಿಶ್ವಕಪ್ ಸ್ಟೇಜ್ ಒನ್ ರಲ್ಲಿ ಕಾಂಪೌಂಡ್ ಪುರುಷರ ತಂಡದ ಫೈನಲ್ನಲ್ಲಿ ಭಾರತವು ಫ್ರಾನ್ಸನ್ನು ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಟರ್ಕಿ ಟರ್ಕಿಯಲ್ಲಿ ನಡೆದಿರ್ತಕ್ಕಂಥ ಅರ್ಚರಿ ವಿಶ್ವಕಪ್ ಸ್ಟೇಜ್ ಒನ್ ಕ್ರೀಡಾಕೂಟದಲ್ಲಿ ಫ್ರಾನ್ಸ್ ದೇಶವನ್ನು ಸೋಲಿಸಿ ಭಾರತ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಇನ್ನು ನೋಡಿ ಮಾಹಿ ನೆಕ್ಸ್ಟ್ ಕ್ವಶನ್ನು ನೋಡಿ ಫಾರ್ಮಾ ಮತ್ತು ವೈದ್ಯಕೀಯ ಸಾಧನಗಳ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತದೆ ಎಕ್ಸಾಮ್ ದೃಷ್ಟಿಯಿಂದ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಇನ್ನು ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಉತ್ತರಾಖಂಡ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಸೊ ಆಯ್ಕೆಯಾದಂಥವರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ರಿತು ಕಂಡೂರಿ ಭೂಷಣ್ ಎಂಬತಕ್ಕಂಥವ್ರು ಉತ್ತರಾಖಂಡ ರಾಜ್ಯದ ಮೊದಲ ಮಹಿಳಾ ಸ್ಪೀಕರ್ ಆಗಿ ಅಂದರೆ ಆಲ್ರೆಡಿ ಈಗ ಒಂದು ಮಂತ್ ಹಿಂದೆನೇ ಇವರು ನೇಮಕಗೊಂಡಿದ್ದಾರೆ ಸೊ ನಿನ್ನೆಯ ದಿನ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಓಕೆ ಸೊ ಯಾಕಂದರೆ ಆಲ್ರೆಡಿ ಇದು ನೇಮಕವಾಗಿ ಒಂದು ಮಂತ್ ಆಗಿದೆ ಸೊ ನಿನ್ನೆಯ ದಿನ ಇವರು ಸಂಪ್ರಮ ಎಲ್ಲ ಮಾಹಿತಿಯ ಪ್ರಕಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಗಾದರೆ ಮಾಧವಿಪುರಿ ಬುಚ್ ಯಾರು ಅಂತ ನೋಡೋದಾದರೆ ಸೊ ಇವರು ಏನಿದ್ರೆ ಮೊಟ್ಟ ಮೊದಲ ಬಾರಿಗೆ ಸೆಬಿಯ ಓಕೆ ಸೆಬಿ ಏನಿದೆ ಸೆಬಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥಿಯಾಗಿ ಇತ್ತೀಚಿಗೆ ನೇಮಕಗೊಂಡಿರ್ತಕ್ಕಂಥವ್ರು ಇನ್ನು ಡಾಕ್ಟರ್ ಇಯಾನ್ ಫ್ರೈ ಅಂತ ಹೇಳ್ತೀವಿ ಇವರು ಯು ಎನ್ ಅಂದರೆ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮತ್ತು ಹವಾಮಾನ ಬದಲಾವಣೆಗಾಗಿ ವಿಶ್ವದ ಮೊದಲ ತಜ್ಞನನ್ನಾಗಿ ನೇಮಕ ಮಾಡಿದೆ ಡಾಕ್ಟರ್ ಇಯಾನ್ ಎನ್ ಫ್ರೈರವರನ್ನು ಆಲ್ರೆಡಿ ಇದರ ಬಗ್ಗೆಯೂ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದ್ದೇನೆ ಇನ್ನು ವಿನಯ್ ಕುಮಾರ್ ಕ್ವಾತ್ರ ಸೊ ವಿನಯ್ ಕುಮಾರ್ ಕ್ವಾತ್ರ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ರೀಸೆಂಟಾಗಿ ನೇಮಕಗೊಂಡಿದ್ದರು ಸೊ ಆಲ್ರೆಡಿ ಇದರ ಬಗ್ಗೆ ನಿಮ್ಮ ಚರ್ಚೆ ಮಾಡಿದ್ದೇನೆ ಸೊ ನಿನ್ನೆಯ ದಿನ ಫ್ಯಾಟ್ರಿಕ್ ಹಬ್ ಅಂತ ಹೇಳ್ತೀವಿ ಓಕೆ ಫ್ಯಾಟ್ರಿಕ್ ಹಬ್ ಏನಿದರೆ ಐವರಿ ಕೋಶ್ನ ನೂತನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ ಇನ್ನು ನೀತಿ ಆಯೋಗ ಸುಮನ್ ಬೇರಿ ನೀತಿ ಆಯೋಗದ ಸೊ ಉಪಾಧ್ಯಕ್ಷರಾಗಿ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ ನೋಡಿ ಉತ್ತರಾಖಂಡದ ಕೋಟ್ ದ್ವಾರ ವಿಧಾನಸಭೆಯಿಂದ ಭಾರತೀಯ ಜನತಾ ಪಕ್ಷದ ಶಾಸಕಿ ರಿತುಖಂಡೂರಿ ಭೂಷಣ್ ಶನಿವಾರ ರಾಜ್ಯ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆದರು ಅವರು ಈ ಹುದ್ದೆಗೆ ಅವಿರೋಧವಾಗಿ ಒಂದು ಆಯ್ಕೆಯಾದರು ಮತ್ತು ಐದನೇ ಉತ್ತರಾಖಂಡದ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು ಗುರುವಾರ ಡೆಹ್ರಾಡೂನ್ನಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಮತ್ತು ಇತರೆ ಹಿರಿಯ ಬಿ ಜೆ ಪಿ ನಾಯಕರ ಸಮ್ಮುಖದಲ್ಲಿ ವಿಧಾನಸಭೆಯ ಕಾರ್ಯದರ್ಶಿ ಮುಕೇಶ್ ಸಿಂಗಾಲ್ ಅವರ ಮುಂದೆ ರಿತು ತಮ್ಮ ನಾಮಪತ್ರವನ್ನು ಸಲ್ಲಿಸುತ್ತಾರೆ ಇನ್ನು ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವರು ಚೀನಾದಿಂದ ಆಮದು ಮಾಡಿಕೊಳ್ಳುವ ಟೆಸ್ಟ್ಲಾ ಕಾರುಗಳನ್ನು ಭಾರತ ಸ್ವೀಕರಿಸುವುದಿಲ್ಲ ಎಂದು ಹೇಳಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ನಿತಿನ್ ಗಡ್ಕರಿ ಓಕೆ ನೋಡಿ ಇನ್ನು ನೆಕ್ಸ್ಟ್ ಕ್ವೆಶನು ಎರಡು ಇಪ್ಪತ್ನಾಲ್ಕನೇ ಬೇಸಿಗೆ ಡಿಫ್ಲೆಂಗ್ ಓಕೆ ಪಿಕ್ಸ್ ಮೇ ಒಂದರಿಂದ ಯಾವ ದೇಶದಲ್ಲಿ ನಡೆಯಲಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬ್ರೆಜಿಲ್ ಬ್ರೆಜಿಲ್ ದೇಶದಲ್ಲಿ ಇಪ್ಪತ್ನಾಲ್ಕನೇ ಬೇಸಿಗೆ ಡಿಪ್ಲೆಂಪ್ ಡಿಪ್ಲೆಂಪಿಕ್ಸ್ ನಡೆಯಲಿದೆ ಎಂಬತಕ್ಕಂಥ ಮಾಹಿತಿಯನ್ನು ಸೊ ಇಲ್ಲಿ ಇಂಗ್ಲೀಷಲ್ಲಿದೆ ನೋಡ್ಕೊಳ್ಳಿ ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್